ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಐಶ್ವರ್ಯ ಮಹೇಶ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ನಾನು ನೈಟ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂತ ಹೇಳಿದ್ರೆ 10K ಸಬ್ಸ್ಕ್ರೈಬರ್ಸ್ ಆಗಿದ್ದಾರಲ್ವಾ, ಸೊ ಅದಕ್ಕೆ ಮಹಿ ಫೋನ್ ಮಾಡಿಬಿಟ್ಟು ರೆಡಿ ಆಗಿರು ಹೊರಗಡೆ ಡಿನ್ನರ್ಗೆ ಹೋಗೋಣ ಅಂತ ಕಾಲ್ ಮಾಡಿದರು. ಹಾಗಾಗಿ ನಾನು ರೆಡಿಯಾಗಿ ಕಾಯ್ತಾ ಕೂತಿದ್ದೆ ಅವರಿಗೋಸ್ಕರ. ಬಟ್ ಇಲ್ಲಿ ಏನಾಗಿದೆ ಅಂದರೆ, ಮಹಿ ನನಗೋಸ್ಕರ ಸರ್ಪ್ರೈಸಿಂಗ್ ಆಗಿ ಕೇಕ್ ತಂದು ಕಟ್ ಮಾಡಿಸೋಣ ಅಂತ ಕೇಕ್ ತಗೊಳ್ತಾ ಇದ್ದಾರೆ. ನಾನು ಅವ್ರಿಗೆ ಫೋನಲ್ಲೇ ಹೇಳಿದ್ದೆ, ನನಗೆ ಕೇಕ್ ಕಟಿಂಗ್ ಏನೋ ಬೇಡ, ಓಕೆ ಹೊರಗಡೆ ಹೋಗಿ ಊಟ ಮಾಡ್ಕೊಂಡು ಬರೋಣ ಅಷ್ಟೇ ಸಾಕು ಅಂತ ಹೇಳಿ. ಬಟ್ ಅವ್ರಿಗೆ ಅದು ಸ್ಯಾಟಿಸ್ಫೈ ಆಗಿಲ್ಲ ಅಂದ್ಕೊಳ್ತೀನಿ. ಹಾಗಾಗಿ ಅವರು ಸರ್ಪ್ರೈಸಿಂಗ್ ಆಗಿರಲಿ ಅಂತ ಹೇಳಿ ಅವರೇ ಕೇಕ್ ತಂದು ಕಟ್ ಮಾಡಿಸ್ತಾರೆ. ಸೊ ಇದು ನನ್ನ ರಿಯಾಕ್ಷನ್ ಯಾವ ರೀತಿ ಇರುತ್ತೆ ನೋಡಿ. ನಾನು ಬೇಡ ಅಂತ ಹೇಳಿದರೂ ತಂದಿದ್ದಾರಲ್ಲ ಅಂತ ಸ್ವಲ್ಪ ಬೇಜಾರಾಯಿತು. ಬಟ್ ಓಕೆ, ಏನೂ ಮಾಡೋದಕ್ಕಾಗಲ್ಲ ಅಲ್ವಾ, ಸೊ ಅವ್ರ ಪ್ರೀತಿ ಅವ್ರು ತೋರಿಸ್ಕೊಳ್ತಾರೆ ಅಂತ ಹೇಳಿ ನಾನು ಸುಮ್ಮನೆ ಆದೆ. ಬಟ್ ತುಂಬ ಚೆನ್ನಾಗಿತ್ತು ಈ ಸರ್ಪ್ರೈಸ್ ನನಗೆ. ಥ್ಯಾಂಕ್ ಯು ರೀ, ಥ್ಯಾಂಕ್ ಯು ಸೋ ಮಚ್. ಇದೇನಿದು, ಎರಡು ಬಾಕ್ಸ್ ಇದೆ. ಸೊ ನೋಡಿದ್ರಲ್ಲ, ನಾನು ಎರಡು ಕೇಕ್ ತಂದಿದ್ರು, ಏನಕ್ಕೆ ಎರಡು ಕೇಕು ಅಂತ ಕೇಳಿದಾಗ ಅದಾದಮೇಲೆ ಒಂದು ಸ್ಟೋರಿ ಹೇಳ್ತಾರೆ, ಅದನ್ನು ನಾನು ಮುಂದೆ ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ. ನೋಡ್ತಿರ್ಬೋದು, 10K ಇಸ್ ನಾಟ್ ಅ ಜೋಕ್. ಏನು ಹೇಳ್ತಾರೆ, 1 ಸಬ್ಸ್ಕ್ರೈಬರಿಂದ ಈಗ 10,000 ಸಬ್ಸ್ಕ್ರೈಬರ್ಸ್ನ ದಾಟಿದ್ದೀನಿ. ಅದೆಲ್ಲ ನಿಮ್ಮಿಂದನೇ ಸಾಧ್ಯ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್, ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನನ್ನ. ಆ್ಯಂಡ್ ಪಾಪ ತುಂಬ ಅಳ್ತಾ ಇದ್ದ, ಹಾಗಾಗಿ ಮಹಿ ಅವನ್ನ ನೋಡ್ಕೊಳ್ತಾ ಇದ್ರು. ಕೇಕ್ ಎಲ್ಲ ಕಟ್ ಮಾಡಿಬಿಡೋಣ, ತುಂಬ ಲೇಟ್ ಆಗಿಬಿಟ್ಟಿದೆ ಅಂತ ಹೇಳಿ. ಸೊ ನಾನಿಲ್ಲಿ ಕೇಕ್ ಕಟಿಂಗ್ ಮಾಡ್ತಾ ಇದ್ದೆ. ಪಾಪು ಸಮಾಧಾನವಾಗಿ ಎದ್ದಾದ್ಮೇಲೆ ಅವನ್ನ ಕರ್ಕೊಂಡು ಬಂದು ಸೆಲೆಬ್ರೇಟ್ ಮಾಡೋಣ ಅಂತ. ಸೊ ಇನ್ನು ಯಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋ ನೋಡ್ತಾ ಇದ್ದೀರೋ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಪ್ರತಿಯೊಬ್ಬರಿಗೂ ತುಂಬಾ ಥ್ಯಾಂಕ್ಸ್. ಈ ಸೆಲೆಬ್ರೇಷನ್ ನಿಮಗೋಸ್ಕರ. Congratulations, mommy. Thank you so much. Baram. Hello. You are the first mommy 10K celebration maadutiradke. Hi all ellaru. Hi. 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 Hi ಹೇಳ್ತಿದ ನಾನು. ಸೊ ಎಲ್ಲರಿಗೂ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ತುಂಬಾನೇ ಥ್ಯಾಂಕ್ಸ್. 10,000 ಜನ ಸಬ್ಸ್ಕ್ರೈಬರ್ಸ್ ಆಗಿರೋದಕ್ಕೆ ರಿಯಲಿ ತುಂಬಾ ಖುಷಿನೂ ಆಗ್ತಿದೆ. ಅಂಡ್ ಸ್ವಲ್ಪ ಅಳುನು ಬಂತು, 10,000 ಜನ ನಾನು ರೀಚ್ ಮಾಡಿದ್ದೀನಲ್ಲ ಅಂತ ಹೇಳಿ. ಸೊ ಇವಾಗ ಕೇಕ್ ಕಟ್ ಮಾಡೋಣ. ಥ್ಯಾಂಕ್ ಯು ಹೇಳ್ಬಿಡು ಮಗನೇ, ಎಲ್ರಿಗೂ ಮಗನೇ. ವಿಶು ಪುಟಾಣಿ 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 ಅಲ್ಲಿ ಮಗನೇ, ಅಲ್ಲಿ ಅಲ್ಲಿ ಇಲ್ಲಿ ಪುಟಾಣಿ. ಸೊ ಫಸ್ಟು ನನ್ನ ಹಸ್ಬೆಂಡ್ಗೆ ಥ್ಯಾಂಕ್ಸ್. ಏನಕ್ಕೆ ಅಂದ್ರೆ ನನಗೆ ಸಪೋರ್ಟ್ ಮಾಡಿದ್ದಾರೆ. ಅಂಡ್ ಅವ್ರ ಸಪೋರ್ಟ್ ಇಲ್ಲದೆ ನನ್ನ ಕೈಲಿ ಇಷ್ಟೆಲ್ಲ ಮಾಡೋದಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ನಮ್ ಪುಟಾಣಿ ಪಾಪುಗೆ ಅವ್ನ್ ಬಂದ್ಮೇಲೆ ಏನೋ ಒಂಥರ ಲಕ್ ಅಂತಾರಲ್ಲ ಆ ರೀತಿ ಆಯ್ತು. ಅಂಡ್ ನೀವು ನಿಮ್ ಸಪೋರ್ಟ್ ಇಲ್ಲದೆ ನಿಜ ಏನು ಆಗ್ತಾ ಇರಲಿಲ್ಲ. ಅಂಡ್ ಆಲ್ಸೋ ನನ್ನ ಎಫರ್ಟ್ ಕೂಡ ಇದೆ. ಸೊ ರಾತ್ರಿಯೆಲ್ಲ ಎಡಿಟ್ ಮಾಡಿಕೊಂಡು ವಾಯ್ಸ್ ಓವರ್ ಕೊಟ್ಕೊಂಡು ತುಂಬ ಕಷ್ಟಪಟ್ಟು ಈ ಸ್ಟೇಜಿಗೆ ಬಂದಿದ್ದೀನಿ. ಇನ್ನೂ ಸಪೋರ್ಟ್ ಮಾಡ್ತಾ ಅದನ್ನು ಕೈ ಹಿಡ್ಕೊಂಡು ನಡ್ಸ್ಕೊಂಡು ಹೋಗಬೇಕು ನೀವೇನೆ. ಸೊ ಎಲ್ರಿಗೂ ಧನ್ಯವಾದಗಳು, ಥ್ಯಾಂಕ್ಸ್. ಹೀಗೆ ಸಪೋರ್ಟ್ ಮಾಡ್ತೀರಿ, ಹೀಗೆ ಇನ್ನೂ ತುಂಬ ಮಟ್ಟದಲ್ಲಿ ಬೆಳೆಯಂಗೆ ಮಾಡ್ತೀನಿ. ಎಲ್ರಿಗೂ ಥ್ಯಾಂಕ್ ಯು ಮೇಡಮ್. ನಮಸ್ಕಾರ. ನಮಸ್ಕಾರ ಮೇಡಮ್. ನಮಸ್ಕಾರ. ಹಾಯ್, ವೆಲ್ಕಮ್ ಟು ಅವರ್ ಚಾನಲ್. ನಾನು ನಿಮ್ಮ ಐಶ್ವರ್ಯ ಮಹೇಶ್ ಅವರ ಪುಟಾಣಿ ಪ್ರಿನ್ಸ್. ಅವ್ನು ಹೇಳ್ತಿದ್ದಾನೆ ಬಟ್ ನಿಮ್ ಕೇಳ್ಸಲ್ಲ, ಅವನು ನಿಧಾನಕ್ಕೆ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಆಲ್. Thank you so much. Thank you so much.
ಆ್ಯಂಡ್ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ರೋ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಿದು ಏನಿದು ಲಿಶಾನ್, ನನ್ನ ಮಗ ಈಗ 10K ದವಾರ್ಥ. ಓಹೋ, ನಿನ್ನ ಕಡೆ 1K ಮಾಡ್ಕೊಬಿಟ್ಟಲ್ಲ ಮೊನ್ನೆ. ಏನಿದು ಇಲ್ಲಿ 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 ಹಾಯ್ 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 ಯಾಯ್ ಹಾಯ್. ಪ್ರಗಣಿಗ ಎಲ್ಲರಿಗೂ ಧನ್ಯವಾದಗಳು. ಬಾಯ್ ಬಾಯ್ ಎಲ್ರಿಗೂ, ಬಾಯ್ ಬಾಯ್ ಎಲ್ರಿಗೂ, ಬಾಯ್ ಬಾಯ್. ಇಲ್ಲಿ ಬಿಡಣಿ, ಇಲ್ಲಿ ಲವ್, ಇಲ್ಲಿ ಬಾಯ್ ಬಾಯ್. ಇದು ತಗೊಂಡಿದ್ರಿ ಅಲ್ವಾ 10K ಅನ್ನೋದು? ಸೊ ಫ್ರೆಂಡ್ಸ್, ಕೇಕ್ ಕಟ್ಟಿಂಗ್ ಆದಮೇಲೆ ನಮ್ಮ ಪ್ಲ್ಯಾನ್ ಏನಪ್ಪ ಅಂತ ಹೇಳಿದ್ರೆ, ಡಿನ್ನರ್ಗೆ ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಆಗಿತ್ತು. ಆದರೆ ಈಗ ಏನಾಯಿತು ಅಂದರೆ, ನನ್ನ ಟೈಮ್ ಈಗ 9 ಗಂಟೆ. ನನ್ನ ಮಗ ಇದ್ದಾನಲ್ವಾ, ಅವನು ಚೆಂಡಿ ಇಟ್ಬಿಟ್ಟ. ಅವನ್ನ ಸಮಾಧಾನ ಮಾಡಿ, ಅವನಿಗೆ ಫೀಡ್ ಮಾಡಿ ಮಲಗಿಸೋಷ್ಟರಲ್ಲಿ 9 ಗಂಟೆನೇ ಆಗೋಯಿತು. ಸೊ ಈಗ ಈ ಕತ್ತಲಲ್ಲಿ ಪಾಪನ ಕರ್ಕೊಂಡು ಹೊರಗಡೆ ಹೋಗೋದಕ್ಕೆ ಆಗೋದಿಲ್ಲ. ಹಾಗಾಗಿ ನಾನು ಮಹಿಗೆ, ಓಕೆ ಹೋಟ್ಲಲ್ಲಿ ಪಾರ್ಸಲ್ ತಂದುಬಿಡಿ, ಮನೇಲೆ ಕೂತ್ಕೊಂಡು ತಿನ್ಕೊಬಿಡೋಣ ಅಂತ ಹೇಳಿ ಕಳಿಸಿದ್ದೀನಿ. ನೋಡಿ, ಲೈಫು ಎಷ್ಟು ಚೇಂಜ್ ಆಗಿಬಿಡುತ್ತಲ್ವಾ. ಎಷ್ಟೊತ್ತಾದರೂ ಪರವಾಗಿಲ್ಲ, ಮಧ್ಯರಾತ್ರಿ 12 ಗಂಟೆ ಆದರೂ ಪರವಾಗಿಲ್ಲ, ಬಾ ಹೋಗೋಣ ತಿನ್ನೋಣ ಅಂದ್ಕೊಂಡು ಸುತ್ತಾ ಇದ್ವಿ ನಾನು ಮಹಿ. ಮಗು ಆಗಿದ್ದೇ ಆಗಿದ್ದು, ರಾತ್ರಿ ಆಯಿತು, ಕತ್ಲೆ ಆಯಿತು, ಹೊರಗಡೆ ಹೋಗಂಗಿಲ್ಲ. ಅಬ್ಬಾ, ಎಷ್ಟೊಂದು ಬದಲಾಗ್ಬಿಟ್ಟಿದೆ ಜೀವನ ಅಂತ ಅನ್ನಿಸ್ತಾ ಇತ್ತು ಈಗ ಜಸ್ಟು. ಸೊ ನನಗೆ ವೆಜ್ಜಲ್ಲಿ ಉಡುಪಿ ಹೋಟೆಲ್ ಏನಿದೆ ಅದ್ರ ಫುಡ್ ಅಂದರೆ ತುಂಬ ಇಷ್ಟ. ರಾಮನಗರದಲ್ಲಿ ತುಂಬ ಚೆನ್ನಾಗಿರುತ್ತೆ, ನಾನು ಆಲ್ಮೋಸ್ಟ್ ಅಲ್ಲಿಗೆ ಹೋಗೋದು. ಹಾಗಾಗಿ ಉಡುಪಿ ಹೋಟ್ಲಲ್ಲೇ ಏನಾದರೂ ಪಾರ್ಸಲ್ ತೊಗೊಂಡು ಬನ್ನಿ ಅಂತ ಕಳಿಸಿದ್ದೀನಿ ಮಹಿ. ಜಸ್ಟ್ ಈಗ ಹೋದರು, ಆ್ಯಂಡ್ ಈಗ ನಾನು ಸುಮ್ಮನೆ ಸೀರಿಯಲ್ ನೋಡ್ತಾ ಕೂತಿದ್ದೀನಿ. ಆ್ಯಂಡ್ ಪಾಪ ಮಲ್ಕೊಂಡಿದ್ದಾನೆ, ಅವನು ಆರಾಮಾಗಿ ಮಲ್ಕೊಳ್ಳಿ, ಇನ್ನೇನು ಮಾಡೋದು. ನಾನು ಬೇರೆ ರೆಡಿ ಆಗಿ ಕಾಯ್ತಾ ಕೂತಿದ್ದೆ. ಬಟ್ ಕೇಕ್ ಕಟ್ಟಿಂಗ್ ಸರ್ಪ್ರೈಸಿಂಗ್ ಇತ್ತು, ಓಕೆನಾ? ಕೇಕ್ ಕಟ್ಟಿಂಗ್ ಮಾಡ್ತೀನಿ, ನಾನೇ ಹೇಳಿದ್ದೆ ಕೇಕ್ ಕಟ್ಟಿಂಗ್ ಬೇಡ, ಅಕ್ಕನ ಮನೇಲಿ ಆಲ್ರೆಡಿ ಕೇಕ್ ಎಲ್ಲ ಮಾಡಿ ಅದನ್ನೆಲ್ಲ ತಿಂದು ಸಾಕು, ಕೇಕ್ ಎಲ್ಲ ಬೇಡ ಅಂತ ಹೇಳಿದ್ದೆ ನಾನು. ಬಟ್ ಆದರೂ ಅವ್ರಿಗೆ ಮನಸ್ಸು ತಡಿ ನಾಡಿದೆ, ಮಹಿ ಕೇಕ್ ತಂದು ಅವರೇ ಸರ್ಪ್ರೈಸ್ ಮಾಡಿದ್ದು. ಸೊ ನಂಗೆ ಗೊತ್ತಿರಲಿಲ್ಲ, ನನಗೆ ಗೊತ್ತಿದ್ದೇನಪ್ಪ ಅಂದರೆ ಹೊರಗಡೆ ಹೋಗೋಣ ಊಟಕ್ಕೆ ಅಂತ ಹೇಳಿದರು. ಅದಕ್ಕೋಸ್ಕರ ನಾನು ರೆಡಿ ಆಗಿಬಿಟ್ಟು ಮಹಿಗೆ ವೆಯ್ಟ್ ಮಾಡ್ತಾ ಇದ್ದೆ. ಅವ್ರ ಆಫೀಸಿಂದ ಬಂದ ತಕ್ಷಣ ನಾನು ಡೋರ್ ಲಾಕ್ ಓಪನ್ ಮಾಡಿದೆ. ಅವ್ರು ಕೇಕ್ ತಂದು ಕೊಟ್ಟ ತಕ್ಷಣ ನನಗೆ ಶಾಕು, ನಾನು ಹೇಳಿದ್ನಲ್ಲ ಜಸ್ಟು ಕೇಕ್ ಎಲ್ಲ ತರಬೇಡಿ ಅಂತ, ಕೇಕ್ ತಂದುಬಿಟ್ಟಿದ್ದಾರೆ ಅಂತ. ಆ್ಯಂಡ್ ಏನು ಮಾಡೋಕ್ಕಾಗಲ್ಲ. ಸೊ ಕೆಲವೊಂದ್ಸಲ ಹಾಗೇನೆ, ಸೊ ಪ್ರೀತಿ ಬೇಡ ಅನ್ನೋದಕ್ಕೆ ಆಗೋದಿಲ್ಲ. ಆ್ಯಂಡ್ 2 ಕೇಕ್ ತಂದಿದ್ರು ಏನಕ್ಕೆ ಅಂತ ಹೇಳಿದರೆ, ಒಂದು ಕೇಕ್ನ ಅವರು ಪಾರ್ಸಲ್ ತೊಗೊಂಡು ಬರ್ತಿರ್ಬೇಕಾದ್ರೆ ಒಂದು ಬೈಕ್ ಏನಂತಾರೆ ಅಡ್ಡ ಬಂದುಬಿಟ್ಟು ಅವರು ಏನಂತಾರೆ ಟ್ಯಾಂಕ್ ಮೇಲೆ, ಬೈಕ್ ಟ್ಯಾಂಕ್ ಇರುತ್ತಲ್ವ ಪೆಟ್ರೋಲ್ ಟ್ಯಾಂಕ್ ಏನಿದೆ ಅದ್ರ ಮೇಲೆ ಕೇಕ್ನ ಇಡ್ಸ್ಕೊಂಡಿದ್ರಂತೆ. ಅದು ಅವರು ಕ್ರಾಸಿಂಗಲ್ಲಿ ಬರಬೇಕಾದ್ರೆ ಬೈಕ್ ಒಂದು ಅಡ್ಡ ಬಂದಾಗ ಅವರು ಸಡನ್ನಾಗಿ ಬ್ರೇಕ್ ಇಡಿದ್ರಲ್ವ, ಅದು ಕೇಕ್ ಕೆಳಗಡೆ ಬಿದ್ದೋಗ್ಬಿಟ್ಟಿತ್ತು. ಬಟ್ ಅದು ಏನೂ ಆಗೇ ಇಲ್ಲ, ಮೇಲ್ಗಡೆ 10K ಸೆಲೆಬ್ರೇಷನ್ ಅಂತ ಇತ್ತಲ್ಲ ಅದು ನೇಮು, ಅದೊಂದೇ ಅದು ರಬ್ ಆಗಿದ್ದು. ಬಟ್ ಅದೊಂದು ರಬ್ ಆಗಿದೆ ಅಂತ ಹೇಳಿಬಿಟ್ಟು ಮಹಿ ಇನ್ನೊಂದು ಕೇಕ್ನ ತಂದಿದ್ದಾರೆ. ಏನು ಹೇಳೋಣ, ಇಬ್ಬರು ಇದ್ದೀವಿ, ಇಬ್ಬರಿಗೆ 2 ಕೇಕು, ಯಾರು ತಿಂತಾರೆ ಅದನ್ನೆಲ್ಲ? ಅಬ್ಬ, ನಾನು ಅದನ್ನೇ ಹೇಳ್ತಾ ಇದ್ದೀನಿ, ಏ ನಾನು ಮೊದಲೇ ಬೇಡ ಅಂದಿದ್ದೆ ಕೇಕ್ನ, ಓಕೆ ನಾ ಕೇಕೇ ಬೇಡ, ತಿಂದು ಬೇಜಾರಾಗ್ಬಿಟ್ಟಿದೆ ಅಂತ ಹೇಳಿದ್ದೆ. ಈಗ 2 ಕೇಕ್ ತಂದಿಟ್ಟಿದ್ದಾರೆ, ಏನೂ ಮಾಡೋದಕ್ಕಾಗಲ್ಲ. ಅಮ್ಮನ ಮನೆಗೆ ಹೋಗ್ತೀನಲ್ಲ, ಅಮ್ಮನಿಗೆ ಕೊಟ್ಬಿಡ್ತೀನಿ. ಅಲ್ಲಿ ಅಪ್ಪ ಅಮ್ಮ ನನ್ನ ತಮ್ಮ ಎಲ್ಲ ಇದ್ದಾರೆ, ಅವ್ರಿಗೆ ಒಂದು ಕೊಡ್ತೀನಿ. ಇನ್ನೊಂದು ನಾನು ಮಹಿ ಏನು ಈಗ ಕೇಕ್ ಕಟ್ ಮಾಡಿದ್ವಿ ಅದು 1-2 ಬೈಟ್ ಅಷ್ಟೇ ನಾವು ತಿಂದಿದ್ದು,
ಇನ್ನು ಮಿಕ್ಕಿದ್ದನ್ನು ಅಕ್ಕನಿಗೆ ಫೋನ್ ಮಾಡಿದ್ದೆ, ಬಾ ಕೇಕ್ ಕಟ್ ಮಾಡ್ತಾ ಇದ್ದೀನಿ ಅಂತ. ಬಟ್ ಅವಳು ಕೂಡ ಹೊರಗಡೆ ಹೋಗಿದ್ರು, ಹಾಗಾಗಿ ಅಕ್ಕ ಬಂದಮೇಲೆ ಕೇಕ್ನ ಕೊಟ್ಟು ಕಳಿಸ್ತೀನಿ. ಸುಮ್ಮನೆ ಇಲ್ಲಿದ್ದರೆ ವೇಸ್ಟು, ನಾನು ತಿನ್ನಲ್ಲ ಸುಮ್ಮನೆ. ಏನು ಗೊತ್ತಾ, ಕೇಕ್ ಇದ್ದಾಗ ತಿನ್ನಬೇಕು ಅನ್ಸಲ್ಲ, ಕೇಕ್ ಖಾಲಿ ಆಗ್ತಾ ಇರುತ್ತೆ ಗೊತ್ತಾ, ಅಯ್ಯೋ ಇನ್ನೊಂದೇ ಪೀಸ್ ಇದೆ, ಇನ್ನೊಂದೇ ಪೀಸ್ ಇದೆಯಾ ಅಂತ ಅವಾಗ ತಿನ್ನಬೇಕು ಅಂತ ಅನಿಸುತ್ತೆ. ನಾನಿಲ್ಲಿ ಮಹಿಗೆ ರೋಟಿ ಮತ್ತು ಪನ್ನೀರ್ ಗ್ರೇವಿ ಆ್ಯಂಡ್ ಗೀ ರೈಸ್ನ ತರೋದಕ್ಕೆ ಹೇಳಿದ್ದೆ. ನಂಗೆ ಫೇವ್ರೇಟ್ ಉಡುಪಿ ಹೋಟ್ಲಲ್ಲಿ ಈ ಮೂರು ಡಿಶು ತುಂಬಾ ಇಷ್ಟ ನನಗೆ ಅಲ್ಲಿ ತಿನ್ನೋದಕ್ಕೆ, ಹಾಗಾಗಿ ಇದನ್ನೇ ತರಿಸ್ಕೊಂಡಿದ್ದೆ. ಬಟ್ ರೆಸ್ಟೋರೆಂಟ್ಗೆ ಹೋಗಿದ್ದಿದ್ದರೆ ಏನಾದರೂ ಸ್ವೀಟೋ ಅಥವಾ ಏನಾದರೂ ಒಂದು ಡಿಫ್ರೆಂಟ್ ರೀತಿ ವೀಡಿಯೋಸ್ ಎಲ್ಲ ತೊಗೊಳ್ಬೋದಾಗಿತ್ತು. ಬಟ್ ಏನೂ ಮಾಡೋದಕ್ಕಾಗಲ್ಲ, ಮಕ್ಕಳು ಕೆಲವೊಂದು ಟೈಮು ಈ ರೀತಿ ಕೈ ಕೊಡ್ತಾರೆ. ಅವನಿನ್ನೂ ನಾಲ್ಕು ತುಂಬ ಐದಕ್ಕೆ ಬಿದ್ದಿದೆ ಅಲ್ವಾ, ಸೊ ಅವನಿಗೆ ಸ್ವಲ್ಪ ಆ ರೀತಿ ಇಸುಮೋಸ್ ಎಲ್ಲ ಇರುತ್ತೆ, ಏನೂ ಮಾಡೋದಕ್ಕಾಗಲ್ಲ. ಸೊ ನಾವು ಪೇರೆಂಟ್ಸ್ ಆಗಿರೋರು ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು. ಬಟ್ ಕೆಲವೊಂದ್ಸಲ ಅನಿಸುತ್ತೆ ಅಲ್ವಾ, ಲೈಫ್ ಎಷ್ಟು ಚೇಂಜ್ ಆಗಿಬಿಡುತ್ತೆ ಮಕ್ಕಳಾದ್ಮೇಲೆ ಅಂತ. ಬಟ್ ಓಕೆ, ನಾನಿಲ್ಲಿ ಊಟ ಮಾಡ್ತಾಯಿದ್ದೆ. ಬಟ್ ಮಹಿ ಏನಕ್ಕೆ ಬಂದಿಲ್ಲ ಅಂತ ಹೇಳಿದರೆ, ಪಾಪನ ನೋಡ್ಕೊಳ್ತಾಯಿದ್ರು. ಈಗ ಪೇರೆಂಟಿಂಗ್ ಅಂದರೆ ಅದೇ ರೀತಿ, ಒಬ್ಬರು ಊಟ ಮಾಡ್ತಾಯಿದ್ರೆ ಇನ್ನೊಬ್ಬರು ಮಕ್ಕಳನ್ನ ನೋಡ್ಕೊಳ್ತಾ ಇರಬೇಕು. ಸೊ ಆ ರೀತಿ ಇರುತ್ತೆ, ಒಬ್ರಿಗೊಬ್ರು ಜವಾಬ್ದಾರಿ ವಹಿಸ್ಕೊಳ್ತಾ ಇರಬೇಕು. ಸೊ ಇಲ್ಲಿ ನಾನು ಫಸ್ಟ್ ಊಟ ಮಾಡ್ಕೊಳ್ತಾ ಇದ್ದೀನಿ, ಯಾಕಂದರೆ ಅವನಿಗೆ ಫೀಡಿಂಗ್ ಮಾಡ್ತಾ ಇರಬೇಕಾಗತ್ತೆ. ಹಾಗಾಗಿ ನಾನೇ ಫಸ್ಟ್ ಊಟ ಮಾಡಿಕೊಂಡ್ರೆ ಅವನೇನಾದರೂ ಎದ್ದ ತಕ್ಷಣ ನಾನು ಅವನಿಗೆ ಫೀಡ್ ಮಾಡ್ಬೋದಲ್ವಾ ಅಂತ ಹೇಳಿ. ಸೊ ನಾನು ಯಾವಾಗಲೂ ನಿಧಾನನೇ ಊಟ ಮಾಡೋದು, ಏನಕ್ಕೆ ಅಂದರೆ ನಾನು ಏನೇ ಒಂದು ತಿಂದರೂ ಅದನ್ನು ಎಂಜಾಯ್ ಮಾಡ್ಕೊಂಡು ತಿನ್ನುತ್ತೇನೆ. ಸೊ ಇದು ಕೆಲವೊಬ್ರಿಗೆ ಗೊತ್ತಿರುತ್ತೆ, ಹಳೆ ವಿವಾಸಕ್ಕೆ ಹೊಸ ವಿವಾಸಕ್ಕೆ ಗೊತ್ತಿರೋದಿಲ್ಲ, ಹಾಗಾಗಿ ಹೇಳ್ತಾ ಇದ್ದೀನಿ. ಸೊ ನಾನೇನೇ ಒಂದು ತಿಂದರೂ ಅದನ್ನು ಎಂಜಾಯ್ ಮಾಡ್ಕೊಂಡು ತಿನ್ನಬೇಕಂತೆ, ಆವಾಗ ನಮಗೆ ಊಟ ಮಾಡಿದ್ದು ತೃಪ್ತಿ ಅನ್ನೋ ಥರ ಫೀಲ್ ಆಗುತ್ತೆ. ಸೊ ಓಕೆ ಫ್ರೆಂಡ್ಸ್, ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗು ಬೇಬಿದು 4 ಮಂತ್ ಫೋಟೋಶೂಟ್ ಏನಿದೆ ಅದನ್ನು ನಾನು ಶೇರ್ ಮಾಡ್ತೀನಿ. ಲವ್ ಯು ಆಲ್, ಕೀಪ್ ಸಪೋರ್ಟಿಂಗ್ ಆ್ಯಂಡ್ 10K ಸಬ್ಸ್ಕ್ರೈಬರ್ಸ್ ಆಗಿರೋದಕ್ಕೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗೋದಿಲ್ಲ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್, ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ಈ ವಿಡಿಯೋ ತುಂಬ ಶಾರ್ಟ್ ವಿಡಿಯೋ ಆಗಿರುತ್ತೆ, ಆ್ಯಂಡ್ ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲವ್ ಯು ಆಲ್, ನೆಕ್ಸ್ಟ್ ವ್ಲಾಗಲ್ಲಿ ಬೇಗ ಸಿಗೋಣ. ಇವತ್ತು 10K ಸೆಲೆಬ್ರೇಟ್ ಮಾಡಿದ್ದೀನಿ, ಆದಷ್ಟು ಬೇಗ 20K ಸೆಲೆಬ್ರೇಟ್ ಮಾಡೋಣ. ಬಾಯ್.